ನೋಡ್ತೀರಾ ನ್ಯೂಸ್ ಅಲರ್ಟ್. ನಾನು ಲೀಲಾ ಶ್ರೀನಿವಾಸ್. ಐಪಿಎಲ್ ಫೀವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಐಪಿಎಲ್ 14ನೇ ಸೀಸನ್ನ 12ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ 45 ರನ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. ಆಸ್ಕಿದ್ದ ಆರಾಮದಾಯಕ ಸಂಜು ಸ್ಯಾಮ್ಸನ್ ಬೌಲಿಂಗ್ ಆಯ್ದುಕೊಂಡರು. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಆರಂಭಿಕರಾದ ಫಾಫ್ ಡು ಪ್ಲೆಸಿಸ್ ಹಾಗೂ ಋತುರಾಜ್ ಗಾಯಕ್ವಾಡ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ನಿಧಾನಗತಿಯ ಆರಂಭವನ್ನ ಒದಗಿಸಿದ್ರು. ಮೊದಲ 4 ಓವರ್ನಲ್ಲಿ ಈ ಜೋಡಿ 25 ರನ್ನ ಕಲೆ ಹಾಕಿತು. ಈ ವೇಳೆ ಮುಸ್ತಾಫಿಜುರ್ ಎಸೆತದಲ್ಲಿ ಬಿರುಸಿನ ಹೊಡೆತಕ್ಕೆ ಮುಂದಾದ ಋತುರಾಜ್ 10 ರನ್ಗೆ ಕ್ಯಾಚ್ ನೀಡಿ ವಿಕೆಟ್ ಅನ್ನ ಒಪ್ಪಿಸಿದ್ರು. ಜಯದೇವ್ ಉನಾದ್ಕಟ್ ಎಸೆದ 5ನೇ ಓವರ್ನಲ್ಲಿ ಅಬ್ಬರಿಸಿದ ಫಾಫ್ ಡು ಪ್ಲೆಸಿಸ್ 3 ಬೌಂಡರಿ ಹಾಗೂ 1 ಸಿಕ್ಸ್ ಇಡಿಸಿ 19 ರನ್ ಕಲೆ ಹಾಕಿದ್ರು. 17 ಎಸೆತಗಳಲ್ಲಿ 33 ರನ್ ಗಳಿಸಿದ್ದ ಡು ಪ್ಲೆಸಿಸ್ ಪವರ್ಪ್ಲೇನ ಅಂತಿಮ ಓವರ್ನಲ್ಲಿ ಬಿರುಸಿನ ಹೊಡೆತಕ್ಕೆ ಮುಂದಾಗಿ ಕ್ರಿಸ್ ಮೋರಿಸ್ಗೆ ವಿಕೆಟ್ ಒಪ್ಪಿಸಿದ್ರು. ಪರಿಣಾಮ 6 ಓವರ್ ಮುಕ್ತಾಯದ ವೇಳೆಗೆ ಚೆನ್ನೈ ಸ್ಕೋರ್ 46ಕ್ಕೆ ಬಂದು ನಿಂತಿತು. ಈ ಹಂತದಲ್ಲಿ ಜೊತೆ ಕೂಡಿದ ಮೊಯಿನ್ ಅಲಿ ಹಾಗೂ ಸುರೇಶ್ ರೈನಾ ಉತ್ತಮ ಹೊಂದಾಣಿಕೆಯ ಆಟ ಪ್ರದರ್ಶಿಸಿದ್ರು. ಇದರ ಫಲವಾಗಿ 33 ರನ್ಗಳ ಜೊತೆಯಾಟ ಮೂಡಿಬಂತು. ಆದರೆ 10ನೇ ಓವರ್ನ 2ನೇ ಎಸೆತದಲ್ಲಿ ಬಿಗ್ ಹಿಟ್ಗೆ ಮುಂದಾದ ಮೊಯಿನ್ ಅಲಿ 26 ರನ್ ಗಳಿಸಿದ್ದ ವೇಳೆ ಬೌಂಡರಿ ಲೈನ್ನಲ್ಲಿ ಕ್ಯಾಚ್ ನೀಡಿ ನಿರಾಸೆ ಮೂಡಿಸಿದ್ರು. ಹಾಗೆಯೇ ಮೊದಲ 10 ಓವರ್ನಲ್ಲಿ ಸಿಎಸ್ಕೆ 82 ರನ್ ಕಲೆ ಹಾಕಿತು. ಈ ವೇಳೆ ಕ್ರೀಸ್ಗಿಳಿತ ಅಂಬಾಜಿ ರಾಯ್ಡು ಆರಂಭದಿಂದಲೇ ಬಿರುಸಿನ ಬ್ಯಾಟಿಂಗ್ಗೆ ಒತ್ತು ನೀಡಿದ್ರು. ಪರಿಣಾಮ 12ನೇ ಓವರ್ ವೇಳೆಗೆ ಸಿಎಸ್ಕೆ ಮೊತ್ತ 100ರ ಗಡಿ ದಾಟಿತು. ತಂಡದ ಮೊತ್ತ 123 ರನ್ ಆಗಿದ್ದ ವೇಳೆ ಚೇತನ್ ಸಕಾರಿಯಾ ಎಸೆತದಲ್ಲಿ ಬಿರುಸಿನ ಹೊಡೆತಕ್ಕೆ ಮುಂದಾದ ರಾಯ್ಡು ಬೌಂಡರಿ ಲೈನ್ನಲ್ಲಿದ್ದ ಪರಾಗ್ಗೆ ಕ್ಯಾಚ್ ನೀಡಿದ್ರು. ಇದರ ಬೆನ್ನಲ್ಲೇ ಸುರೇಶ್ ರೈನಾ ಕೂಡ 18 ರನ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದ್ರು. ರೈನಾ ಹಾಗೂ ರಾಯ್ಡು ವಿಕೆಟ್ ಪತನದೊಂದಿಗೆ ಸಿಎಸ್ಕೆ ತಂಡದ ರನ್ ಗತಿ ನಿಧಾನಗೊಂಡಿತು. ಈ ಹಂತದಲ್ಲಿ ಕ್ರೀಸ್ನಲ್ಲಿದ್ದ ಧೋನಿ ಹಾಗೂ ಜಡೇಜಾ ದೊಡ್ಡ ಹೊಡೆತ ಬಾರಿಸಲು ಒದ್ದಾಡಿದ್ರು. ಪರಿಣಾಮ 17 ಓವರ್ ಮುಕ್ತಾಯದ ವೇಳೆಗೆ 143ಕ್ಕೆ ಬಂದು ನಿಂತಿತು. 18ನೇ ಓವರ್ನ 2ನೇ ಎಸೆತದಲ್ಲಿ 18 ರನ್ ಬಾರಿಸಿದ್ದ ಧೋನಿ ಕ್ಯಾಚ್ ನೀಡಿದ್ರು. ನಾಯಕನ ಬೆನ್ನಲ್ಲೇ ಜಡೇಜಾ ಕೂಡ 8 ರನ್ ಗಳಿಸಿ ಕ್ರಿಸ್ ಮೋರಿಸ್ಗೆ ವಿಕೆಟ್ ಅನ್ನ ಒಪ್ಪಿಸಿದ್ರು. ಕೊನೆಯ 9 ಬಾಲ್ಗಳು ಬಾಕಿ ಇರುವಾಗ ಕ್ರೀಸ್ಗೆ ಆಗಮಿಸಿದ ಡ್ವೇನ್ ಬ್ರಾವೋ ತಾವು ಎದುರಿಸಿದ ಮೊದಲ 2 ಎಸೆತಗಳಲ್ಲಿ ಬೌಂಡರಿಯನ್ನ ಬಾರಿಸಿದ್ರು. 20ನೇ ಓವರ್ನ ಮೊದಲ ಎಸೆತದಲ್ಲಿ ಸ್ಯಾಮ್ ಕರನ್ ಔಟ್ ಆದ್ರು. ಕೊನೆಯ ಓವರ್ನಲ್ಲಿ 15 ರನ್ ಬಾರಿಸುವ ಮೂಲಕ ಡ್ವೇನ್ ಬ್ರಾವೋ ತಂಡದ ಮೊತ್ತವನ್ನ 9 ವಿಕೆಟ್ ನಷ್ಟಕ್ಕೆ 188ಕ್ಕೆ ತಂದು ನಿಲ್ಲಿಸಿದ್ರು. ರಾಜಸ್ಥಾನ್ ರಾಯಲ್ಸ್ ಪರ 4 ಓವರ್ನಲ್ಲಿ 36 ರನ್ ನೀಡಿ 3 ವಿಕೆಟ್ ಪಡೆದ ಚೇತನ್ ಸಕಾರಿಯಾ ಯಶಸ್ವಿ ಬೌಲರ್ ಎನಿಸಿಕೊಂಡ್ರು. ಇನ್ನು ಸಿಎಸ್ಕೆ ನೀಡಿದ 189 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ಗೆ ಆರಂಭಿಕರಾದ ಜೋಸ್ ಬಟ್ಲರ್ ಹಾಗೂ ಮನನ್ ಓಹ್ರಾ ಉತ್ತಮ ಆರಂಭ ಒದಗಿಸಿದ್ರು. 3.5 ಓವರ್ನಲ್ಲಿ ಈ ಜೋಡಿ ಮೊದಲ ವಿಕೆಟ್ಗೆ 30 ರನ್ ಗಳಿಸಿತು. ಇದೇ ವೇಳೆ ಸ್ಯಾಮ್ ಕರನ್ ಎಸೆತದಲ್ಲಿ ಮನನ್ ಜಡೇಜಾಗೆ ಕ್ಯಾಚ್ ನೀಡಿ ನಿರ್ಗಮಿಸಿದ್ರು. ಮತ್ತೊಂದೆಡೆ ಆರ್ಭಟ ಮುಂದುವರೆಸಿದ ಜೋಸ್ ಬಟ್ಲರ್ 5 ಓವರ್ ಮುಕ್ತಾಯದ ವೇಳೆಗೆ ತಂಡದ ಮೊತ್ತವನ್ನ 43ಕ್ಕೆ ಏರಿಸಿದ್ರು. ಆದರೆ ಪವರ್ಪ್ಲೇನ ಕೊನೆಯ ಓವರ್ನಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಕೇವಲ 1 ರನ್ಗೆ ಸ್ಯಾಮ್ ಕರನ್ಗೆ ವಿಕೆಟ್ ಒಪ್ಪಿಸಿ ನಿರಾಸೆ ಮೂಡಿಸಿದ್ರು. ಅದರಂತೆ ಮೊದಲ 6 ಓವರ್ನಲ್ಲಿ ಆರ್ಆರ್ 45 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಈ ಹಂತದಲ್ಲಿ ಜೋಸ್ ಬಟ್ಲರ್ ಜೊತೆ ಕೂಡಿದ ಶಿವಂ ದುಬೆ ಉತ್ತಮ ಸಾಥ್ ನೀಡಿದ್ರು. ಪರಿಣಾಮ ಮೊದಲ 10 ಓವರ್ ಮುಕ್ತಾಯದ ವೇಳೆಗೆ ರಾಜಸ್ಥಾನ್ ರಾಯಲ್ಸ್ ಮೊತ್ತ 81ಕ್ಕೆ ಬಂದು ನಿಂತಿತು. ಆದರೆ 12ನೇ ಓವರ್ನಲ್ಲಿ ಜಡೇಜಾ ಎಸೆದ ಮೊದಲ ಎಸೆತವನ್ನ ಗುರುತಿಸುವಲ್ಲಿ ಎಡವಿದ ಜೋಸ್ ಬಟ್ಲರ್ 35 ಎಸೆತಗಳಲ್ಲಿನ ತಮ್ಮ 49 ರನ್ಗಳ ಇನ್ನಿಂಗ್ಸ್ ಅನ್ನ ಅಂತ್ಯಗೊಳಿಸಿದ್ರು. ಇದರ ಬೆನ್ನಲ್ಲೇ ಶಿವಂ ದುಬೆ ಅವರನ್ನು ಕೂಡ ಜಡೇಜಾ ಎಲ್ಬಿ ಬಲೆಗೆ ಬೀಳಿಸಿದ್ರು. ಇನ್ನು ಡೇವಿಡ್ ಮಿಲ್ಲರ್ ಬಂದ ವೇಗದಲ್ಲೇ ಮೊಯಿನ್ ಅಲಿಗೆ ವಿಕೆಟ್ ಒಪ್ಪಿಸಿ ಹೊರನಡೆದ್ರು. ಇನ್ನು 15ನೇ ಓವರ್ನ ಮೊದಲ ಎಸೆತದಲ್ಲಿ ಪರಾಗ್ ವಿಕೆಟ್ ಪಡೆದ ಮೊಯಿನ್ ಅಲಿ 3ನೇ ಎಸೆತದಲ್ಲಿ ಕ್ರಿಸ್ ಮೋರಿಸ್ ವಿಕೆಟ್ ಪಡೆದ್ರು. 8ನೇ ವಿಕೆಟ್ಗೆ ಜೊತೆಗೂಡಿದ ರಾಹುಲ್ ತ್ರಿಪಾಠಿ ಹಾಗೂ ಜಯದೇವ್ ಉನಾದ್ಕಟ್ 27 ಎಸೆತಗಳಲ್ಲಿ 42 ರನ್ ಜೊತೆ ಆಟವಾಡಿದ್ರು. 19ನೇ ಓವರ್ನಲ್ಲಿ ತ್ರಿಪಾಠಿ 20 ರನ್ಗೆ ಬ್ರಾವೋಗೆ ವಿಕೆಟ್ ಒಪ್ಪಿಸಿದ್ರು. 20ನೇ ಓವರ್ನಲ್ಲಿ ಉನಾದ್ಕಟ್ 24 ರನ್ ಗಳಿಸಿದ್ದ ವೇಳೆ ಶಾರ್ದೂಲ್ ಠಾಕೂರ್ಗೆ ವಿಕೆಟ್ ನೀಡಿದ್ರು.
ಅಂತಿಮವಾಗಿ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 ಓವರ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 143 ರನ್ ಗಳಿಸುವುದರೊಂದಿಗೆ 45 ರನ್ಗಳಿಂದ ಸೋಲನ್ನ ಒಪ್ಪಿಕೊಂಡಿದ್ದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಗೆದ್ದು ಬೀಗಿತು. ಸಿಎಸ್ ಕೀಪರ ಮೊಯಿನ್ ಅಲಿ 3 ಓವರ್ನಲ್ಲಿ 7 ರನ್ ನೀಡಿ 3 ವಿಕೆಟ್ ಪಡೆದರೆ ರವೀಂದ್ರ ಜಡೇಜಾ ಹಾಗೂ ಸ್ಯಾಮ್ ಕರನ್ ತಲಾ 2 ವಿಕೆಟ್ ಅನ್ನು ಕಬಳಿಸಿದ್ರು. ರಾಜಸ್ಥಾನ್ ರಾಯಲ್ಸ್ ತಂಡದ ಯುವ ಆಟಗಾರ ಚೇತನ್ ಸಖಾರಿಯಾ ಮತ್ತೊಂದು ಅದ್ಭುತ ಪ್ರದರ್ಶನ ನೀಡಿದ್ದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ಚೇತನ್ ತಮ್ಮ 4 ಓವರ್ಗಳ ಕೋಟಾದಲ್ಲಿ 36 ರನ್ ನೀಡಿ 3 ವಿಕೆಟ್ ಪಡೆದುಕೊಂಡಿದ್ದಾರೆ. ಈ ಮೂಲಕ ಪಂದ್ಯದಲ್ಲಿ ಆರ್ಆರ್ ತಂಡದ ಪರವಾಗಿ ಯಶಸ್ವಿ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಐಪಿಎಲ್ 14ನೇ ಸೀಸನ್ನ 12ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಚೇತನ್ ಪಡೆದ 3 ವಿಕೆಟ್ಗಳು ಕೂಡ ಅತ್ಯಂತ ಮಹತ್ವದ್ದಾಗಿತ್ತು. ಸಕಾರಿಯಾ ಸುರೇಶ್ ರೈನಾ ಹಾಗೂ ಅಂಬಾಟಿ ರಾಯ್ಡು ಅವರನ್ನ ಕೂಡ ಪೆವಿಲಿಯನ್ಗೆ ಅಟ್ಟುವಲ್ಲಿ ಯಶಸ್ವಿಯಾಗಿದ್ದು, ಇನ್ನು ಚೆನ್ನೈ ತಂಡದ ನಾಯಕ ಎಂಎಸ್ ಧೋನಿ ಕೂಡ ಸಕಾರಿಯಾ ಬಲಿಗೆ ಬೀಳುವಂತಾಯಿತು. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಪಂದ್ಯದಲ್ಲಿ 3 ವಿಕೆಟ್ ಪಡೆಯುವ ಮೂಲಕ ಚೇತನ್ ಸಕಾರಿಯಾ 3ನೇ ಸ್ಥಾನಕ್ಕೆ ಏರಿದ್ದು, ಟೂರ್ನಿಯಲ್ಲಿ ಆಡಿದ 3 ಪಂದ್ಯಗಳಲ್ಲಿ 6 ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ ನಾಯಕತ್ವ ವಹಿಸಿಕೊಂಡು 13 ವರ್ಷಗಳು ಪೂರ್ಣಗೊಂಡಿದ್ದು, ಈ ಸಂದರ್ಭದಲ್ಲಿ ಧೋನಿ ವಿಶ್ವ ದಾಖಲೆಯೊಂದನ್ನು ಬರೆದಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಧೋನಿ ಬರೋಬ್ಬರಿ 200ನೇ ಬಾರಿ ಮುನ್ನಡೆಸಿದ್ದು, ಈ ಮೂಲಕ ನಾಯಕನಾಗಿ ಅತಿ ಹೆಚ್ಚು ಪಂದ್ಯಗಳಲ್ಲಿ ಮುನ್ನಡೆಸಿದ ಕ್ರಿಕೆಟಿಗ ಎಂಬ ಹೆಗ್ಗಳಿಕೆಗೆ ಧೋನಿ ಪಾತ್ರರಾಗಿದ್ದಾರೆ. ಏಪ್ರಿಲ್ 19, 2008ರಂದು ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಪ್ರಪ್ರಥಮ ಬಾರಿಗೆ ಐಪಿಎಲ್ ನಲ್ಲಿ ಮುನ್ನಡೆಸಿದ್ದರು. ಅಂದು ಕಿಂಗ್ಸ್ 11 ಪಂಜಾಬ್ ಚೆನ್ನೈಗೆ ಎದುರಾಳಿಯಾಗಿತ್ತು. ಈ ಪಂದ್ಯವನ್ನ ಚೆನ್ನೈ 33 ರನ್ಗಳ ಅಂತರದಿಂದ ಗೆದ್ದು ಬೀಗಿತ್ತು. ಅದಾಗಿ 13 ವರ್ಷಗಳ ನಂತರ ಇದೀಗ ಧೋನಿ ಅದೇ ತಂಡವನ್ನ 200ನೇ ಬಾರಿಗೆ ಮುನ್ನಡೆಸುತ್ತಿದ್ದಾರೆ. 2ನೇ ಸ್ಥಾನದಲ್ಲಿ ಆರ್ಸಿಬಿ ನಾಯಕ ವಿರಾಟ್ ಕೊಹ್ಲಿ ಇದ್ದು, ಕೊಹ್ಲಿ 128 ಪಂದ್ಯಗಳಲ್ಲಿ ಮುನ್ನಡೆಸಿದ್ದಾರೆ. ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಮುನ್ನಡೆಸಿದ 200 ಪಂದ್ಯಗಳಲ್ಲಿ ಸದ್ಯ ಸ್ಥಗಿತವಾಗಿರುವ ಚಾಂಪಿಯನ್ಸ್ ಲೀಗ್ ಕೂಡ ಸೇರಿದ್ದು, ನಾಯಕನಾಗಿ ಮುನ್ನಡೆಸಿದ 199 ಪಂದ್ಯಗಳಲ್ಲಿ ಧೋನಿ 170 ಪಂದ್ಯಗಳನ್ನ ಗೆದ್ದಿದ್ದರೆ 77 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದ್ದಾರೆ. ಒಟ್ಟಾರೆಯಾಗಿ ಧೋನಿ 286 ಟಿ20 ಪಂದ್ಯಗಳಲ್ಲಿ ನಾಯಕನಾಗಿ ಬೇರೆ ಬೇರೆ ತಂಡಗಳನ್ನ ಮುನ್ನಡೆಸಿದ್ದಾರೆ. ಇದರಲ್ಲಿ 72 ಟೀಮ್ ಇಂಡಿಯಾವನ್ನ ಮುನ್ನಡೆಸಿದರೆ ಉಳಿದ 16 ಪಂದ್ಯಗಳಲ್ಲಿ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ತಂಡವನ್ನ ಮುನ್ನಡೆಸಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ನ ಬ್ಯಾಟ್ಸ್ಮನ್ ಋತುರಾಜ್ ಗಾಯಕ್ವಾಡ್ ಕೆಟ್ಟ ದಾಖಲೆಗೆ ಗಮನ ಸೆಳೆದಿದ್ದು, ಈ ಸೀಸನ್ನಲ್ಲಿ ಗಾಯಕ್ವಾಡ್ ಬ್ಯಾಟಿಂಗ್ ಅಂಕಿಅಂಶಗಳು ನಿರಾಶಾದಾಯಕವಾಗಿದೆ. ಇಂದಿನ ಸೀಸನ್ಗಳಲ್ಲೂ ಕೂಡ ಗಾಯಕ್ವಾಡ್ ಸಕಾರಾತ್ಮಕ ಕಾರಣಗಳಿಗಿಂತಲೂ ನಕಾರಾತ್ಮಕ ಕಾರಣಗಳಿಗಾಗಿಯೇ ಸುದ್ದಿಯಾಗಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆರಂಭಿಕರಾಗಿ ಆಡಿದ್ದ ಋತುರಾಜ್ ಗಾಯಕ್ವಾಡ್ 13 ಎಸೆತಗಳಲ್ಲಿ 10 ರನ್ ಬಾರಿಸಿ ಮುಸ್ತಫಿಜುರ್ ರೆಹಮಾನ್ ಓವರ್ನಲ್ಲಿ ಶಿವಂ ತುಬಗಿ ಕ್ಯಾಚ್ ಕಿತ್ತು ನಿರ್ಗಮಿಸಿದ್ರು. ಅದಕ್ಕೂ ಹಿಂದೆ ಡೆಲ್ಲಿ ವಿರುದ್ಧ ಕೂಡ 5 ರನ್ ಬಾರಿಸಿ ಬೇಗನೆ ಔಟ್ ಆಗಿದ್ದರು. ಐಪಿಎಲ್ನಲ್ಲಿ ಋತುರಾಜ್ ಈವರೆಗಿನ ಅಂಕಿಅಂಶಗಳನ್ನ ಗಮನಿಸಿದ್ರೆ 0-9 ಒಳಗೆ 5 ಬಾರಿ ಔಟ್ ಆಗಿದ್ದಾರೆ. 10-49 ಅವರಿಗೆ 1 ಬಾರಿ, 50 ಮೇಲೆ 3 ಬಾರಿ ಔಟ್ ಆಗಿದ್ದಾರೆ. ಅಂದ್ರೆ ಇಲ್ಲಿ ಗಾಯಕ್ವಾಡ್ 10ರೊಳಗೆ ವಿಕೆಟ್ ಒಪ್ಪಿಸಿದ್ದೇ ಹೆಚ್ಚು ಬಾರಿ. ಗಾಯಕ್ವಾಡ್ ಕಳಪೆ ಬ್ಯಾಟಿಂಗ್ ಪ್ರದರ್ಶಿಸುತ್ತಿದ್ದರೂ ಕೂಡ ಅವರಿಗೆ ಹೆಚ್ಚು ಅವಕಾಶ ನೀಡುತ್ತಿರುವ ನಾಯಕ ಎಂಎಸ್ ಧೋನಿ ಮತ್ತು ಕೋಚ್ ಸ್ಟೀಫನ್ ಫ್ಲೆಮಿಂಗ್ ನಿಲುವಿಗೆ ನೆಟ್ಟಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಸಿಎಸ್ಕೆ ಸೇರಿಕೊಂಡಿರುವ ಕರ್ನಾಟಕ ರಾಬಿನ್ ಉತ್ತಪ್ಪ ಉತ್ತಮ ಫಾರ್ಮ್ನಲ್ಲಿದ್ದರೂ ಕೂಡ ಅವರನ್ನ ಬೆಂಚ್ನಲ್ಲಿ ಕೂರಿಸಿರುವ ಸಿಎಸ್ಕೆ ವಿರುದ್ಧ ಕ್ರಿಕೆಟ್ ಅಭಿಮಾನಿಗಳು ಕಿಡಿಕಾರಿದ್ದಾರೆ. ಐಪಿಎಲ್ 14ನೇ ಸೀಸನ್ನ 13ನೇ ಪಂದ್ಯದಲ್ಲಿ ಇಂದು ನೂತನ ನಾಯಕ ರಿಷಭ್ ಪಂತ್ ನೇತೃತ್ವದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿದ್ದು, ಇಂದಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಗೆಲುವು ಯಾರಿಗೆ ಒಲಿಯಲಿದೆ ಅನ್ನೋದನ್ನ ಕಾಣಲು ಐಪಿಎಲ್ ಅಭಿಮಾನಿಗಳು ಕಾತುರರಾಗಿದ್ದಾರೆ. ಚೆನ್ನೈನ ಎಂಕೆ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಕಣಕ್ಕಿಳಿಯಲು ಸಜ್ಜಾಗಿದ್ದು, ಎರಡೂ ತಂಡಗಳು ಟೂರ್ನಿಯಲ್ಲಿ ಇದುವರೆಗೆ 3 ಪಂದ್ಯಗಳನ್ನ ಆಡಿದೆ, 2 ಬಾರಿ ಜಯ ಗಳಿಸಿವೆ. 2 ಬ್ಯಾಕ್ ಟು ಬ್ಯಾಕ್ ವಿಜಯಗಳೊಂದಿಗೆ ಮುಂಬೈ ತಂಡ ಆತ್ಮವಿಶ್ವಾಸ ಹೊಂದಿದ್ದು, ಪಂತ್ ಪಡೆಯನ್ನ ಮುಂಬೈ ಆಟಗಾರರು ಮಣಿಸಲಿದ್ದಾರಾ ಎಂದು ಕಾದು ನೋಡಬೇಕಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಹಿಂದಿನ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಉತ್ತಮ ಪ್ರದರ್ಶನ ನೀಡಿತ್ತು. ಆರಂಭಿಕರಾದ ಶಿಖರ್ ಧವನ್ ಹಾಗೂ ಪೃಥ್ವಿ ಶಾ ಉತ್ತಮ ಪ್ರದರ್ಶನವನ್ನ ನೀಡಿದ್ದರು.
ನೂತನ ನಾಯಕ ರಿಷಭ್ ಪಂತ್ ನೇತೃತ್ವದಲ್ಲಿ ಹಾಲಿ ಚಾಂಪಿಯನ್ ಮುಂಬೈ ತಂಡವನ್ನು ಯಾವ ರೀತಿ ಕಾಡಲಿದೆ ಅನ್ನೋದನ್ನ ಇಂದಿನ ಪಂದ್ಯದಲ್ಲಿ ನೋಡಬಹುದಾಗಿದೆ. ಒಟ್ಟಾರೆ ಇಂದಿನ ಪಂದ್ಯದಲ್ಲಿ ಯಾವ ತಂಡ ಗೆಲುವು ಸಾಧಿಸಲಿದೆ ಅನ್ನೋದನ್ನ ಕಾಣಲು ಐಪಿಎಲ್ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ.